ಹಲವು ಮಾತೇನು ನೀನುಲಿದ ಪಾದವ ನೆಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರತಸ್ಮರಣೀಯ ಸದಾಸ್ಮರಣೀಯರು ಆದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ, ಬುದ್ಧಿಜೀವಿಗಳ, ಸಾಧು ಸಂತರ, ಮಹಾತ್ಮರ ದಿವ್ಯ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ನಾವು ಈ ದಿನದ ಈ ಒಂದು ವಿಡಿಯೋದಲ್ಲಿ ಗುರುವಿನ ಮಹತ್ವ, ಗುರು ಯಾಕೆ ಬೇಕು, ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇದೆಯೋ ಅನ್ನೋದರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಗುರು ತೋರಿಸದಲ್ಲದೆ ಕಾಣಿಸದನ್ನ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತಾರೆ ಮಹಾತ್ಮರು. ನಾವು ಗುರುವಿನ ದಾಸಾನುದಾಸನಾಗಿ, ಗುರುವಿನ ಸೇವಕನಾಗಿ, ಗುರುವಿನ ಗುಲಾಮನಾಗಿ ನಾವು ಎಷ್ಟು ಗುರುವಿನಲ್ಲಿ ದುಡಿದುಕೊಳ್ತೇವೆಯೋ ಆಗ ಮಾತ್ರ ಗುರು ಮಾರ್ಗದರ್ಶಕನಾಗಿ ಗುರು ಒಂದು ದಾರಿಯನ್ನು ತೋರ್ತಾನೆ. ವಾಸ್ತವ ಸತ್ಯ ಅಸತ್ಯದ ಭೇದವನ್ನು ತಿಳಿಬೇಕಾದರೆ ಆ ಸತ್ಯಾಂಶವನ್ನು ನಾವು ಅರಿಬೇಕಾದರೆ ಗುರು ಬೇಕು. ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು, ಸತ್ಯ ಮತ್ತು ಅಸತ್ಯದ ಭೇದವನ್ನು ತಿಳಿಸಿಕೊಡಬೇಕಾದ್ರೆ ಗುರು ಅತ್ಯವಶ್ಯಕವಾಗಿರ್ತಕ್ಕಂಥವ. ನಾವು ಗುರುವಿನ ದಾಸನಾಗದೇ ಹೋದರೆ ನಮಗೆ ಯಾವ ಮಾರ್ಗದರ್ಶನ, ಯಾವ ದಾರಿಯೂ ಸಹ ಸುಗಮವಾಗಿ ಗುರಿ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅಜ್ಞಾನದಲ್ಲಿರ್ತಕ್ಕಂಥ ನಾವು, ಅಜ್ಞಾನದಲ್ಲಿ ಕಾಲ ಕಳಿತಕ್ಕಂಥ ನಮಗೆ ಸುಜ್ಞಾನದಕ್ಕೆ ಹೋಗಬೇಕಾದ್ರೆ, ಸುಜ್ಞಾನದ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಅದಕ್ಕೆ ಒಬ್ಬ ಯೋಗ್ಯ ಗುರುವಿನ ಮಾರ್ಗದರ್ಶನ, ಗುರುವಿನ ಉಪದೇಶ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ನಾವು ಹುಟ್ಟಿದ ಮೇಲೆ ಸಾಯುವವರೆಗೆ ನಾವು ಪ್ರಪಂಚದ ಈ ಲೌಕಿಕ ಬದುಕಿನಲ್ಲಿ ನಾವು ಬದುಕ್ತೀವಿ. ಆದರೆ ಈ ಲೌಕಿಕ ಬದುಕಿನಲ್ಲಿ ತಿಳಿದೋ ತಿಳಿಯದೇನೋ ಎಷ್ಟೋ ನಾವು ತಪ್ಪುಗಳನ್ನು ಮಾಡ್ತೇವೆ, ಆ ವಾಸ್ತವ ಸತ್ಯವನ್ನು ಅರಿಯದೆ ಹೋಗ್ತೀವಿ. ಆ ವಾಸ್ತವ ಸತ್ಯದ ಸ್ವರೂಪದ ಜ್ಞಾನವನ್ನು ಮಾಡಿಕೊಡಬೇಕಾದ್ರೆ ಅದಕ್ಕೆ ಒಬ್ಬ ಗುರು ಬೇಕು. ಅದಕ್ಕೆ ಒಂದು ದೃಷ್ಟಾಂತ ನೆನಪಾಗ್ತದೆ. ಒಂದು ಹಳ್ಳಿ ಒಳಗೆ ಒಬ್ಬ ರೈತ ಎರಡು ಎತ್ತುಗಳನ್ನು ಹೂಡಿಕೊಂಡು ನೇಗಿಲನ್ನು ಹೊಡಿತಾ ಇದ್ದ. ಆ ನೇಗಿಲನ್ನು ಹೊಡೆಯುವ ಸಂದರ್ಭದಲ್ಲಿ ಆ ನೇಗಿಲಿಗೆ ಅಂಟಿ ಒಂದು ಕನ್ನಡಿ ದೊರೀತದೆ ಅವನಿಗೆ. ಆ ಕನ್ನಡಿಯನ್ನು ಹೀಗೆ ಒಂದಿಷ್ಟು ಸಾರಿಸಿ ಸುಧಾರಣೆ ಮಾಡಿ ಆ ಕನ್ನಡಿಯ ಮೇಲಿದೆ ಕೂತಿರ್ತಕ್ಕಂಥ ಧೂಳನ್ನು ಮಣ್ಣನ್ನು ಒರೆಸಿ ಅದನ್ನು ಭದ್ರವಾಗಿಟ್ಟುಕೊಂಡು ನೋಡಿಕೊಂಡು ನೋಡಿಕೊಂಡು ಅದನ್ನು ಮಣಿಗೆ ತಗೊಂಡು ಬರ್ತಾನೆ. ಮಣಿಗೆ ತಂದು ಒಂದು ಸಂದಕದೊಳಗೆ ಆ ಕನ್ನಡಿಯನ್ನು ಭದ್ರವಾಗಿ ಮುಚ್ಚಿಡ್ತಾನೆ. ಆಗಾಗ ಆ ಕನ್ನಡಿಯನ್ನು ನೋಡ್ತಾನೆ, ಮತ್ತೆ ಒಂದಿಷ್ಟು ನಗ್ತಾನೆ, ಮತ್ತೆ ಮುಚ್ಚಿಡ್ತಾನೆ, ಮತ್ತೆ ತನ್ನ ಒಕ್ಕಲುತನದ ಬೇಸಾಯದ ಉದ್ಯೋಗವನ್ನು ಮಾಡ್ತಾನೆ. ಹೀಗೆ ದಿನನಿತ್ಯ ಬೆಳಗ್ಗೆ ಸಂಜೆ ಎರಡು ಸಮಯದೊಳಗೆ ಆ ಕನ್ನಡಿಯನ್ನು ನೋಡ್ತಾನೆ, ಒಂದಿಷ್ಟು ನಗ್ತಾನೆ, ಮತ್ತೆ ಅದನ್ನು ಭದ್ರವಾಗಿ ಮುಚ್ಚಿಡ್ತಾನೆ. ಈ ರೀತಿ ಮನೆಯೊಳಗೆ ದಿನನಿತ್ಯ ಅದನ್ನು ಬೆಳೆಸ್ಕೊಂಡು ಬರ್ತಾನೆ ಆ ರೈತ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಹೆಂಡತಿ ಈ ಸಂದಕದೊಳಗ, ಈ ಕಪಾಟಿನೊಳಗ ಅಂಥದ್ದೇನಿಟ್ಟ ನಾನು ತಿಳ್ಕೊಂಡು
ಅವನ ಹೆಂಡತಿ ಬಹಳ ಮುಜುಗರಕ್ಕೆ ಒಳಗಾಗ್ತಾಳೆ. ಏನಿಟ್ಟಾನ ಅಂಥೇಳಿ ನೋಡಬೇಕು ಅಂಥೇಳಿ ವಿಚಾರ ಮಾಡಿ ಆ ರೈತನ ಹೆಂಡತಿ ಆ ಕನ್ನಡಿಯನ್ನು ನೋಡ್ತಾಳೆ. ನೋಡಿದ ತಕ್ಷಣ ಅವಳ ಪ್ರತಿಬಿಂಬ ಕನ್ನಡಿ ಒಳಗೆ ವ್ಯಕ್ತ ಆಗ್ತದೆ, ಪ್ರಕಟ ಆಗ್ತದೆ. ಆ ಕನ್ನಡಿಯ ಸ್ವರೂಪವನ್ನು ತಿಳಿಯಲಾರದ ಹೆಂಡತಿ ಗಂಡನ ಜೊತೆ ಜಗಳಕ್ಕಿಳಿತಾಳೆ. ಓ, ಒಬ್ಬಳು ಯಾವಳನ್ನ ಈ ಸಂದೇಹದೊಳಗಿಟ್ಟಾನ, ಅದಕ್ಕಾಗೇ ಎರಡು ಹೊತ್ತು ಎಳೆಗಳಿತಾನ, ಎರಡು ಹೊತ್ತು ನೋಡ್ತಾನ, ಅದಕ್ಕಾಗಿ ನಗುತ್ತಾನ ಅಂತ ತಿಳ್ಕೊಂಡು ಗಂಡನ ಮೇಲೆ ಸಂಶಯ ವ್ಯಕ್ತ ಮಾಡ್ತಾಳೆ ಹೆಂಡತಿ. ಒಬ್ಬಳನ್ನ ನಾನು ಮಣಿಯೊಳಗೆ ಇರಲಿಕ್ಕಾಗಿ ಇನ್ನೊಬ್ಬಳನ್ನ ಈ ಮಣಿಯೊಳಗಿಟ್ಟಾನ, ಈ ಸಂದಕದೊಳಗಿಟ್ಟಾನ, ಅದಕ್ಕಾಗೇ ಎರಡು ಸಮಯ ಎರಡು ಟೈಮ್ ಆ ಕನ್ನಡಿಯನ್ನ ಇವಳನ್ನ ನೋಡ್ತಾನೆ ಅಂಥೇಳಿ ಮನೆಯೊಳಗ ಜಗಳ ಶುರುವಾತು. ಗಂಡ ಹೆಂಡ್ರಿ ಇಬ್ರು ಜಗಳ ಶುರುವಾಯ್ತು. ಈ ಜಗಳಕ್ಕೆ ಕಾರಣ ಏನು ಇರಬಹುದು ಅಂಥೇಳಿ ಮನೆ ಒಳಗ ಆ ಅತ್ತೆ ಅಂದ್ರೆ ಆ ರೈತನ ತಾಯಿ, ಯಾಕೆ ಜಗಳಾಡ್ತಾ ಇದ್ರಿ, ಇಂಥ ಒಂದು ಸುಂದರವಾದಂಥ ಸಂಸಾರ, ಈ ಸಂಸಾರದೊಳಗೆ ಇಂಥ ಜಗಳ ಯಾಕೆ ಜಗಳಾಡ್ತಾ ಇದ್ರಿ, ನಿಮ್ಮ ಜಗಳಕ್ಕೆ ಕಾರಣ ಏನು ಅಂತ ಹೇಳಿ ಪರಿಪರಿಯಾಗಿ ಆ ಅತ್ತೆ ಕೇಳ್ತಾಳೆ ಶಶಿಗೆ. ನೋಡ್ರಿ ಅತ್ತಿ, ನಿಮ್ಮ ಮಗ ಏನು ಮಾಡಿದಾನೆ, ಕೆಲಸ ಎಂಥ ಘನ ಕೆಲಸ ಮಾಡಿದಾನ, ಎಷ್ಟೊಂದು ತಪ್ಪು ಮಾಡ್ಯಾನ, ನಿನ್ನ ಮಗ ತೋರಿಸ್ತಾನ ಬರ್ರಿ ಅಂತ ತಿಳ್ಕೊಂಡು ಆ ಶಶಿ ಇದ್ದಕ್ಕಿ ಅತ್ತಿನ ಕರ್ಕೊಂಡು ಆ ಸಂದಕವನ್ನು ತೆಗಿತಾಳೆ. ಆ ಸಂದಕದೊಳಗ ಇರುವಂಥ ಕನ್ನಡಿಯನ್ನ ತೋರಿಸಿ ಹೇಳ್ತಾಳೆ, ಇಲ್ಲೊಬ್ಬಳನ್ನ ತಂದಿಟ್ಟಾನ, ನಾನು ಮಣಿಯೊಳಗೆ ಇರಲಿಕ್ಕಾಗಿಯೂ ಸಹಿತ ಇನ್ನೊಬ್ಬಳ ಸಹವಾಸ ಮಾಡ್ಯಾನ ನಿನ್ನ ಮಗ, ನೋಡ್ರಿ ಅತ್ತಿ ಅಂತ ತಿಳ್ಕೊಂಡು ಶಶಿ ಅತ್ತಿಗೆ ಹೇಳ್ತಾಳ. ಆಗ ಅತ್ತಿದ್ದಕ್ಕಿ ಆ ಕನ್ನಡಿಯನ್ನ ನೋಡ್ತಾಳ. ನೋಡಿದ ತಕ್ಷಣ ಆ ಅತ್ತಂತಾಳ, ತರದು ತಂದಾನ ನನ್ನ ಮಗ, ಹರಿದ ಕಿನ್ನರೆ ತರಬೇಕಲ್ಲ, ನನ್ನಂತ ಮುದುಕಿನ ತಂದಿಟ್ಟಾನಲ್ಲ ಈ ಸಂದಕದೊಳಗ ಅಂಥೇಳಿ ಅತ್ತಿನೂ ಸಹಿತ ಸಂಶಯ ವ್ಯಕ್ತ ಮಾಡ್ತಾಳೆ. ಅದಕ್ಕಾಗೆ ಇಂಥ ಹಾಲಿನಂಥ ಸಂಸಾರ ಛಿದ್ರ ಛಿದ್ರ ಆಗ್ತಾ ಇದೆ ಅನ್ನುವಂಥದ್ದನ್ನ ಅತ್ತಿ ಮನವರಿಕೆ ಮಾಡ್ತಾಳೆ. ನಿಮ್ಮ ಈ ಸುಂದರ ಸಂಸಾರ ಒಡಿಲಿಕ್ಕೆ ಕಾರಣ ನನ್ನ ಮಗ ಮಾಡಿದ ತಪ್ಪು ಅಂತ ತಿಳ್ಕೊಂಡು ಅತ್ತೆಯೂ ಸಹಿತ ಜಗಳಾಡ್ತಾಳೆ. ಮಗಗೆ ಬೈತಾಳೆ, ಇಂಥವಳನ್ನ ಯಾಕೆ ತಂದಿಟ್ಟಿ, ಕಾರಣ ಏನು, ನಿನ್ನ ಹೆಂಡತಿ ಇರುವಾಗಲೂ ಸಹಿತ ಇನ್ನೊಬ್ಬಳನ್ನ ಅದೂ ಮುದುಕಿನ ತಂದಿಟ್ಟಿಯಲ್ಲೋ ಅಂಥೇಳಿ ಮಗನಿಗೆ ಚೀರಾಡ್ತಾಳೆ, ಬೈತಾಳೆ. ಈ ಜಗಳವನ್ನು ಗಮನಿಸಿರತಕ್ಕಂಥ ಒಬ್ಬ ಶ್ರೇಷ್ಠ ಗುರು ದಾರ್ಶನಿಕ ಸಂತ ಅವರ ಮಣಿ ಮುಂದಿಂದ ಹಾದು ಹೋಗ್ತಿರ್ತಾನೆ. ಯಾಕೆ ಜಗಳಾಡ್ತಾ ಇದ್ದೀರಾ, ಏನು ಕಾರಣ, ಎಷ್ಟೊಂದು ಸುಂದರವಾದಂಥ ಸಂಸಾರ ನಿಮ್ಮದು, ಇಂಥ ನಿಮ್ಮ ಮನೆಯೊಳಗೆ ಈ ಜಗಳ ಯಾಕ ಅಂಥೇಳಿ ಆ ದಾರ್ಶನಿಕ ಗುರು ಶ್ರೇಷ್ಠ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕೇಳ್ತಾನೆ. ಆಗ ರೈತ ತನ್ನ ಜೀವನದಲ್ಲಿ ನಡೆದಂಥ ಕನ್ನಡಿಯ ಕಥೆಯನ್ನು ಹೇಳ್ತಾನೆ. ಇದು ನನ್ನ ಅಪ್ಪನ ಒಂದು ಭಾವಚಿತ್ರ, ನನ್ನ ಅಪ್ಪನ ಫೋಟೋ, ನನ್ನ ಅಪ್ಪ ಸಿಕ್ಕ ಅಂಥೇಳಿ ನಾನು ಸಂತೋಷದಿಂದ ನಾನು ಆ ಕನ್ನಡಿಯನ್ನು ನೋಡ್ತಾ ಇದ್ದೀನಿ. ಈ ಕನ್ನಡಿ ಒಳಗೆ ನನ್ನ ಅಪ್ಪ ದರ್ಶನ ಕೊಟ್ಟ, ನನ್ನ ಅಪ್ಪನೇ ನನಗೆ ಸಿಕ್ಕ. ನಾನು ನೇಗಿಲ ಹೊಡೆಯುವ ಸಂದರ್ಭದಲ್ಲಿ ನನಗೆ ನಮ್ಮ ಅಪ್ಪನ ದರ್ಶನವಾಯಿತು, ಅಂಥ ಅಪ್ಪ ಸಿಕ್ಕ ಅನ್ನುವಂಥ ಸಂತೋಷದೊಳಗೆ ನಾನು ನನ್ನ ಅಪ್ಪನನ್ನು ಈ ಸಂದಕದೊಳಗಿಟ್ಟೀನಿ ಅಂಥೇಳಿ ರೈತ ಹೇಳ್ತಾನೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ನೋಡಿ ಗುರುಗಳೇ, ಇವರ ಅಪ್ಪ ಅಲ್ಲ, ನನ್ನಂತಕ್ಕಿನ್ನ ಇನ್ನೊಬ್ಬಳನ್ನ ತಂದ ಈ ಸಂದಕದೊಳಗಿಟ್ಟಾನ ಗುರುಗಳೇ, ನಾನು ಇರಲಿಕ್ಕಾಗಿಯೂ ಸಹಿತ ಇನ್ನೊಬ್ಬಳ ಸಹವಾಸ ಇವನಿಗೇಕೆ ಅಂತ ಗುರುಗಳನ್ನ ಪ್ರಶ್ನೆ ಮಾಡ್ತಾಳೆ ಆಕೆ. ಅಷ್ಟರೊಳಗ ಆ ಮುಪ್ಪಾನ ಮುದುಕಿ ಅಂತಾಳೆ, ನನ್ನ ಮಗ ಒಬ್ಬಕ್ಕಿನ ತಂದಿಟ್ಟ, ಅದೂ ತರುವುದಲ್ಲದ ಒಬ್ಬ ಮುದುಕಿನ ತಂದಿಟ್ಟಾನ, ಇದು ತಪ್ಪು ಅಂತ ಹೇಳಿ ಎಲ್ಲರೂ ಜಗಳಾಡ್ತಾರೆ, ಗುರುಗಳ ಮುಂದೆ ನಿವೇದನ ಮಾಡ್ತಾರೆ. ತಮ್ಮ ತಪ್ಪಿನ ವಾಸ್ತವ ಸ್ಥಿತಿಯನ್ನು ಅರಿಯಲಾರದ ಆ ಕುಟುಂಬ ಜಗಳಾಡದೊಳಗೆ ಕಾಲು ಕಳೀತಾರೆ.
ಆಗ ಗುರುಗಳು ಒಂದು ಮಾತು ಹೇಳ್ತಾರೆ, ಆ ರೈತ ನೋಡಪ್ಪ, ನಿನಗೆ ಸಿಕ್ಕಿದ್ದು ನಿಮ್ಮಪ್ಪ ಅಲ್ಲ, ನೋಡಮ್ಮ ನಿನಗೆ ದೊರೆತಿದ್ದು ಇನ್ನೊಬ್ಬ ಸ್ತ್ರೀ ಅಲ್ಲ, ಇನ್ನೊಬ್ಬ ಮುದುಕಿನೂ ಅಲ್ಲ, ಯಾರೂ ಸಿಕ್ಕಿಲ್ಲ, ಯಾರೂ ನಿಮಗೆ ದೊರೆತಿಲ್ಲ, ನಿಮ್ಮ ಸ್ವರೂಪ. ಆ ರೈತನ ಹೇಳ್ತಾನೆ, ನೀನು ನೇಗಿಲ ಹೊಡಿಯೊಳಗೆ ಏನು ಸಿಕ್ತಲ್ಲ ಅದು ಕನ್ನಡಿ, ನಿನ್ನ ಪ್ರತಿಬಿಂಬವನ್ನು ಪ್ರಕಟ ಮಾಡುವಂಥ ಸಾಧನ ಅದು ಕನ್ನಡಿ ಅಂತ ಹೇಳ್ತಾನೆ. ಆ ಹೆಂಡತಿಗೂ ಹೇಳ್ತಾನೆ ಗುರುಗಳು, ನೋಡಮ್ಮ ಇನ್ನಾರು ನಿಮ್ಮ ಸಂದಕದೊಳಗೆ ಬಂದಿಲ್ಲ, ಇನ್ನಾರನ್ನೂ ಆತ ತಂದಿಲ್ಲ, ನಿನ್ನ ಪ್ರತಿರೂಪವೇ ಅದು ಪ್ರತಿಬಿಂಬವನ್ನ, ನಿನ್ನ ಪ್ರತಿರೂಪವನ್ನ ಪ್ರಕಟ ಮಾಡುವಂತ ಕನ್ನಡಿ ಅಂಥೇಳಿ ಆ ಸೊಸೆಗೂ ಸಹ ಗುರುಗಳು ಹೇಳ್ತಾರೆ, ಅಜ್ಜಿಗೂ ಸಹ ಆ ಮುಪ್ಪಾನ ಮುದುಕಿಗೂ ಸಹ ತಿಳುವಳಿಕೆಯ ಮಾತನ್ನ ಹೇಳ್ತಾರೆ ಗುರುಗಳು. ಇದ್ಯಾವುದು ಅಲ್ಲ, ಇದು ಮಾಯಾ ಜಾಲಕ್ಕೆ ಸಿಲುಕಿರ್ತಕ್ಕಂಥ ನೀವು ನಿಮ್ಮ ನಿಮ್ಮ ದೃಷ್ಟಿಯೊಳಗ ಇದು ಬೇರೆ ಬೇರೆ ರೂಪದೊಳಗೆ ಕಾಣ್ತದ, ನಿಮ್ಮ ಪ್ರತಿರೂಪವೇ ಅದು, ಅದನ್ನು ಪ್ರಕಟ ಮಾಡುವಂಥ ಅದು ಸಾಧನ ಅದು ಕನ್ನಡಿ ಎನ್ನುವಂಥ ಯಥಾರ್ಥ ಆ ವಸ್ತುವಿನ ಯಥಾರ್ಥ ರೂಪವನ್ನು ಗುರುಗಳು ಆ ಕುಟುಂಬದ ಮುಂದೆ ಇಟ್ಟಾಗ ಆಗ ತಮಗೆ ಗೊತ್ತಾಗ್ತದೆ ಎಲ್ಲರಿಗೂ ಇದು ಕನ್ನಡಿ, ಇದ ಈ ಕನ್ನಡಿಯನ್ನು ನಾವು ಮುಂದೆ ಹಿಡಿದಾಗ ನಮ್ಮ ರೂಪವನ್ನು ತೋರಿಸ್ತದೆ, ನಾವೇ ಆ ಕನ್ನಡಿ ಒಳಗೆ ಇರ್ತೀವಿ ಎನ್ನುವಂಥ ಯಥಾರ್ಥ ರೂಪವನ್ನು ಆ ಗುರುಗಳು ತೋರಿಸ್ತಾರೆ. ಆವಾಗ ಆ ಕುಟುಂಬ ಸಮಾಧಾನವಾಯಿತು, ಶಾಂತ ರೀತಿಯಿಂದ ಆ ಸಂಸಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು. ಇದರ ಹೇಳುವ ತಾತ್ಪರ್ಯ ಇಷ್ಟೇ, ನಾವು ಅಜ್ಞಾನದಲ್ಲಿರ್ತೀವಿ, ನಮ್ಮ ಸ್ವರೂಪದ ಜ್ಞಾನ ಒಂದು ವಾಸ್ತವ ಸ್ಥಿತಿಯ ಸ್ವರೂಪ ನಮಗೆ ತಿಳಿಯದೇ ಹೋದಾಗ ನಾವು ಏನೇನೋ ಅನ್ನಿಸಿಕೊಂಡು ಭಾವಿಸಿಕೊಂಡು ಜಗಳಕ್ಕಿಳಿತೀವಿ. ಯಾವಾಗ ಒಬ್ಬ ಯೋಗ್ಯ ಗುರು ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಒಂದು ದರ್ಶನವಾಗ್ತದೋ, ಅವರ ಮಾರ್ಗದರ್ಶನವಾಗ್ತದೋ, ಅವರ ತಿಳುವಳಿಕೆಯ ಮಾತುಗಳು ಇವರ ಮೇಲೆ ಪ್ರಭಾವ ಆಗ್ತವೋ, ನಮ್ಮ ಮೇಲೆ ಪ್ರಭಾವ ಆಗ್ತವೋ, ಆವಾಗ ನಮ್ಮ ಕಣ್ಣು ತೆರೀತದೆ, ನಮಗೆ ಅಜ್ಞಾನದಲ್ಲಿರುವಂಥ ನಮಗೆ ಜ್ಞಾನದ ಜ್ಯೋತಿ ಹೊತ್ತಿಸ್ತದೆ. ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಗುರು. ಅದಕ್ಕಾಗಿ ನಮ್ಮ ಈ ಜೀವನದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ನಮಗೆ ಒಬ್ಬ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆ, ಆ ಗುರುವಿನ ಆಶೀರ್ವಾದ, ಆ ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ನಾವು ಸುಗಮವಾದಂಥ ಸುಂದರವಾದಂಥ ಬದುಕನ್ನು ನಾವು ಕಟ್ಟಿಕೊಳ್ಳಬಹುದು ಪುಣ್ಯಾತ್ಮರೇ. ಅಂಥ ಗುರುವಿನ ದಾಸರಾಗಿ, ಅಂಥ ಗುರುವಿನ ವಾಣಿಯನ್ನು, ಅವರ ಮಾರ್ಗದರ್ಶನವನ್ನು ನಾವು ನೀವೆಲ್ಲ ಪಡೆದು ನಮ್ಮ ಜೀವನವನ್ನು ಸಾರ್ಥಕ ಮುಕ್ತ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿದ ತಮಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಥ ಒಳ್ಳೊಳ್ಳೆಯ ವಿಚಾರಗಳನ್ನು ಆಲಿಸುವಂಥ ಸುಯೋಗವನ್ನು ನಾವು ನೀವೆಲ್ಲ ಪಡೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಓಂ ಶಾಂತಿ.